ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ನಮ್ಮ ಈ ಭಾರತ ದೇಶವನ್ನು ಆಧ್ಯಾತ್ಮಿಕತೆ ಮತ್ತು ದೈವತ್ವದ ಭೂಮಿ ಎಂದು ಬಣ್ಣಿಸಲಾಗುತ್ತದೆ. ನಮ್ಮ ಈ ಭಾರತ ದೇಶಕ್ಕೆ ಮತ್ತು ಭಾರತದ ಸನಾತನ ಹಿಂದೂ ಧರ್ಮಕ್ಕೆ ವಿಶ್ವ ಮಟ್ಟದಲ್ಲಿ ಮನ್ನಣೆಯನ್ನು ನೀಡುವ ಅನೇಕ ದೇವಸ್ಥಾನಗಳು ಇಲ್ಲಿ ಸ್ಥಿತವಿವೆ. ನಾವಿಂದು ಒಂದು ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪರಿಚಯವನ್ನು ಮಾಡುತ್ತಿದ್ದೇವೆ. ಈ ದೇವಸ್ಥಾನವು ತೆಂಗು ಹಾಗೂ ಬಾಳೆ ಮರಗಳಿಂದ ಆವೃತ್ತವಾದ ಘಟ್ಟಗಳ ಮಧ್ಯದಲ್ಲಿ ಪ್ರಶಾಂತ ವಾತಾವರಣದಲ್ಲಿದೆ. ಯಾವುದೇ ವ್ಯಕ್ತಿಯಾಗಲಿ ಈ ದೇವರ ಮೇಲೆ ನಂಬಿಕೆ ಇಟ್ಟು ಈ ದೇವಾಲಯಕ್ಕೆ ಭೇಟಿ ನೀಡಿದ ತಕ್ಷಣವೇ ಅವರ ಜೀವನದಲ್ಲಿ ಅಗಾಧವಾದ ಬದಲಾವಣೆ ಉಂಟಾಗುತ್ತದೆ. ಈ ಮಹಿಮಾನ್ವಿತ ದೇವಾಲಯವೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಎಂಬಲ್ಲಿರುವಂತಹ ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿಯ ದೇವಾಲಯ. ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನವು ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಎಂದೇ ಭಕ್ತವರ್ಗದಲ್ಲಿ ಹೆಸರುವಾಸಿಯಾಗಿದೆ. ಅನತಿ ದೂರದಲ್ಲಿ ಸುಂದರವಾದ ಶರಾವತಿ ನದಿ, ದೇಗುಲದ ಎದುರೇ ವಿಶಾಲವಾದ ಬಯಲು, ಸಮೀಪದಲ್ಲಿಯೇ ಸುಂದರವಾದ ಕಾನನ, ಇವೆಲ್ಲವೂ ನಗರ ಜೀವನದಿಂದ ಬೇಸತ್ತ ಮಂದಿಯನ್ನು ಆಕರ್ಷಿಸುತ್ತಿರುವುದರಿಂದ ಈ ದೇವಾಲಯವು ಒಂದು ಪ್ರವಾಸಿ ತಾಣವಾಗಿಯೂ ಸಹ ಮಾರ್ಪಾಟಾಗಿದೆ. ಪ್ರಶಾಂತ ವಾತಾವರಣದಲ್ಲಿರುವ ಬಂಗಾರಮಕ್ಕಿಯ ಪರಿಸರದಲ್ಲಿಯೇ ದೇವರ ಉಪಸ್ಥಿತಿಯನ್ನು ನಾವು ಅನುಭವಿಸಬಹುದು. ಒಂದು ಕಾಲದಲ್ಲಿ ನಿರ್ಜನ ಪ್ರದೇಶವಾಗಿದ್ದಂತಹ ಈ ಕ್ಷೇತ್ರ ಇಂದು ಭವ್ಯ ಕ್ಷೇತ್ರವಾಗಿ ಬೆಳೆದು ನಿಂತಿದೆ. ಇದಕ್ಕೆಲ್ಲ ಕಾರಣ ಈ ಕ್ಷೇತ್ರದ ಪ್ರಧಾನ ದೇವರ ಕಾರಣಿಕತೆ. ಈ ಕ್ಷೇತ್ರದ ವಿಶೇಷತೆ ಎಂದರೆ ಇಲ್ಲಿನ ಪ್ರಧಾನ ದೇವರಾದ ಶ್ರೀ ವೀರಾಂಜನೇಯ ಸ್ವಾಮಿಯು ಈ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರೂಜಿಯವರ ಮೈಮೇಲೆ ಆವಾಹನೆಗೊಂಡು ಭಕ್ತಾದಿಗಳ ಸಂಕಷ್ಟಗಳನ್ನೆಲ್ಲ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡುವುದಾಗಿದೆ. ಇದಕ್ಕೆ ದರ್ಶನ ಸೇವೆ ಎಂದು ಕರೆಯಲಾಗುತ್ತದೆ. ದರ್ಶನ ಸೇವೆಯಲ್ಲಿ ಮಾರುತಿ ಗುರೂಜಿಯವರ ಮುಖಾಂತರ ಶ್ರೀ ಆಂಜನೇಯ ಸ್ವಾಮಿಯೇ ಭಕ್ತರೊಡನೆ ಮಾತನಾಡುತ್ತಾರೆ ಎಂಬ ಪ್ರತೀತಿ ಇದೆ. ದರ್ಶನ ಸೇವೆಯಲ್ಲಿ ಶ್ರೀ ಮಾರುತಿ ಗುರೂಜಿಯವರು ಜನರ ಭೂತ ಭವಿಷ್ಯಗಳ ಬಗ್ಗೆ ವಿಶ್ಲೇಷಿಸಿ ಸಂಕಷ್ಟ ನಿವಾರಣೆಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಪ್ರತಿ ಶುಕ್ರವಾರ, ಶನಿವಾರ, ರವಿವಾರ ಹಾಗೂ ಸೋಮವಾರಗಳಂದು ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿ ದೇವರು ಮಾರುತಿ ಗುರೂಜಿಯವರ ಮೂಲಕ ಭಕ್ತಾದಿಗಳಿಗೆ ದರ್ಶನ ಸೇವೆಯನ್ನು ನೀಡುತ್ತಾರೆ. ಈ ದರ್ಶನಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತಾದಿಗಳು ಆಗಮಿಸಿ ಸರತಿ ಸಾಲಿನಲ್ಲಿ ಕಾದು ನಿಂತು ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ವಿದ್ಯೆ, ಉದ್ಯೋಗ, ಸಂತಾನ ಪ್ರಾಪ್ತಿ, ಜಮೀನು, ಮನೆಗಳ ವ್ಯಾಜ್ಯ, ಮಾನಸಿಕ ಶಾಂತಿ, ನೆಮ್ಮದಿ ಇತ್ಯಾದಿ ಕಠಿಣ ವ್ಯಾಜ್ಯಗಳಿಗೂ ಸಹ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ದರ್ಶನದ ಸಂದರ್ಭದಲ್ಲಿ ಸೂಕ್ತ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ತಮ್ಮ ಜೀವನದಲ್ಲಿ ಸಾಕಷ್ಟು ಯಾತನೆ ಹಾಗೂ ಏರಿಳಿತಗಳಿಗೆ ಒಳಗಾದಂತಹ ವ್ಯಕ್ತಿಗಳು ಸಹ ಬಂಗಾರಮಕ್ಕಿಯಲ್ಲಿ ದರ್ಶನದಲ್ಲಿ ಪರಿಹಾರವನ್ನು ಪಡೆದು ಹೊಸ ಜೀವನವನ್ನು ನಡೆಸುತ್ತಿರುವ ಹಲವು ನಿದರ್ಶನಗಳಿವೆ. ಹೀಗೆ ದರ್ಶನದಲ್ಲಿ ಒಮ್ಮೆ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡವರು ಪದೇ ಪದೇ ಈ ಕ್ಷೇತ್ರಕ್ಕೆ ಆಗಮಿಸುವುದನ್ನು ನಾವಿಲ್ಲಿ ಕಾಣಬಹುದು. ಕೆಲವರು ಈ ದರ್ಶನ ಸೇವೆಯನ್ನು ಆಧ್ಯಾತ್ಮಿಕ ಸಮಾಲೋಚನೆ ಎಂದು ಬಣ್ಣಿಸುತ್ತಾರೆ. ಬಂಗಾರಮಕ್ಕಿ ವೀರಾಂಜನೇಯ ದೇವಸ್ಥಾನದ ಸಂಸ್ಥಾಪಕರು ಈ ಕ್ಷೇತ್ರದ ಧರ್ಮದರ್ಶಿಗಳಾದ ಮಾರುತಿ ಗುರೂಜಿಯವರ ತಂದೆ ಗಣೇಶ್ ಭಟ್ ಅವರು. ವೇದ, ಸಂಸ್ಕೃತ ಹಾಗೂ ಜ್ಯೋತಿಷ್ಯದಲ್ಲಿ ವಿದ್ವಾಂಸರಾಗಿದ್ದಂತಹ ಗಣೇಶ್ ಭಟ್ ಅವರ ಸ್ವಪ್ನದಲ್ಲಿ ಆಗಮಿಸಿದ ಆಂಜನೇಯ ಸ್ವಾಮಿಯು ತಮ್ಮ ವಿಗ್ರಹವು ಶರಾವತಿ ನದಿಯ ನೀರಿನಲ್ಲಿ ಮುಳುಗಿರುವುದಾಗಿಯೂ ಅದನ್ನು ಮೇಲೆತ್ತಿ ತಂದು ಬಂಗಾರಮಕ್ಕಿಯಲ್ಲಿಯೇ ಗುಡಿಯನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರೆ ಲೋಕ ಕಲ್ಯಾಣದ ಮಾರ್ಗವನ್ನು ತೋರಿಸುತ್ತೇವೆಂದು ತಿಳಿಸಿದ್ದರು. ಇದೇ ರೀತಿ ಗಣೇಶ್ ಭಟ್ ಅವರು ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿಯು ನಿರ್ದೇಶಿಸಿದ ಸ್ಥಳದಲ್ಲಿಯೇ ಹುಡುಕಿಸಿದಾಗ ಶರಾವತಿ ನದಿಯಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯು ಲಭಿಸುತ್ತದೆ. ಅನಂತರ ಶ್ರೀ ವೀರಾಂಜನೇಯ ಸ್ವಾಮಿಗೆ ಗುಡಿಯೊಂದನ್ನು ನಿರ್ಮಿಸಿ ನಿತ್ಯ ಪೂಜೆಯನ್ನು ನಡೆಸಲು ಗಣೇಶ್ ಭಟ್ ಅವರು ಪ್ರಾರಂಭಿಸುತ್ತಾರೆ.
ಕಾಲ ನಂತರದಲ್ಲಿ ವೀರಾಂಜನೇಯ ಸ್ವಾಮಿಯ ಖ್ಯಾತಿ ದೂರ ದೂರಕ್ಕೂ ಪಸರಿಸುತ್ತದೆ. ಭಕ್ತ ವೃಂದವು ವೃದ್ಧಿಯಾಗುತ್ತಾ ಹೋಗುತ್ತದೆ. ಚಿಕ್ಕ ಗುಡಿಯಿಂದ ಆರಂಭವಾದಂತಹ ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಪ್ರಸ್ತುತ ಬೃಹತ್ ದೇವಾಲಯವಾಗಿ ಬೆಳೆದು ನಿಂತಿದೆ. ಈ ದೇವಾಲಯದ ಉಸ್ತುವಾರಿ ಸಂಸ್ಥೆಯು ಹಲವು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಚಟುವಟಿಕೆಗಳಲ್ಲೂ ಸಹ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಒಮ್ಮೆ ಈ ದೇವಾಲಯಕ್ಕೆ ಆಗಮಿಸಿದ ಶೃಂಗೇರಿ ಶಾರದಾ ಪೀಠದ ಭಾರತೀತೀರ್ಥ ಸ್ವಾಮೀಜಿಯವರು ಈ ದೇವಸ್ಥಾನದ ಅಪಾರ ಶಕ್ತಿಯನ್ನು ಗುರುತಿಸಿ ದೇವಾಲಯವನ್ನು ಹೇಮಪುರ ಎಂದು ಕರೆದರು. ಹೇಮಪುರ ಎಂದರೆ ಚಿನ್ನದ ಪುರ ಎಂದರ್ಥ. ದೇವಾಲಯದಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಕೊಠಡಿಗಳ ವ್ಯವಸ್ಥೆಯೂ ಸಹ ಇದೆ. ಹಾಗೆಯೇ ದೇವಾಲಯದಲ್ಲಿ ಅನ್ನಸಂತರ್ಪಣೆಯೂ ಇದೆ. ಬಂಗಾರಮಕ್ಕಿಯು ಹೊನ್ನಾವರದಿಂದ 33 ಕಿಲೋಮೀಟರ್, ಗೇರುಸೊಪ್ಪದಿಂದ 7 ಕಿಲೋಮೀಟರ್, ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 436 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕ ಬಂಧುಗಳೇ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ವಿಶೇಷ ವೀರಾಂಜನೇಯ ಸ್ವಾಮಿಯ ಕ್ಷೇತ್ರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.